ಒಂದು ಇದು ಅರಿಶಿಣ ಆಯ್ತಾ, ಆಮೇಲೆ ಈಗ ಸಿಗುವಂತದ್ದು ಏಪ್ರಿಲ್ ಮೇಲೆ ಸಿಗುವಂತ ಇದು ಫಾರೆಸ್ಟ್ ಹಣ್ಣು ಇದೆಯಲ್ಲ, ಇದು ಸಿಗುತ್ತೆ. ಇದು ಪ್ಯೂರ್ 100% ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ಮಲೆನಾಡು ಗಿಡ್ಡ ದನದ ತುಪ್ಪ ಎಸ್ಪೆಷಲಿ ಇಲ್ಲಿ ಸಿಗುವಂಥದ್ದು. ಇದು ಕೆಲವರೆಲ್ಲ ಆರ್ಡರ್ ಕೊಟ್ಟು ಕೆಜಿ ಆರ್ಡರ್ ಕೊಟ್ಟು ಕೊಂಡೋಗುವಂತ ಐಟಮ್ ಇದೆಯಲ್ಲ. ಆಮೇಲೆ ಇಲ್ಲಿದ್ದು ಕೆಲವು ಕಡೆ ಎಲ್ಲ ಕಡೆ ಸಿಗುತ್ತೆ, ಬಟ್ ಇಲ್ಲಿದ್ದು ಸ್ಪೆಷಲ್ ಇದು ಸ್ಪೆಷಲ್ ಹಿಂಗ ಅಲ್ಲೇ ತುಂಬಾ ಇಲ್ಲಿಗೆ ಸ್ಮೆಲ್ ಬರ್ತಾ ಇದೆ. ಹೌದು, ಬರ್ತಾ ಇದೆ. ಆಮೇಲೆ ಇನ್ನೊಂದು ಸಣ್ಣ ಐಟಮ್, ಬಟ್ ಅದು ಎಷ್ಟು ಫೇಮಸ್ ಇದೆ, ಕೊರಿಯರಲ್ಲಿ ಒಂದು 25 ಪೀಸ್ ತಗೊಂಡೋಗುವಂತ ಐಟಮ್ ಇದು. ಇದು ನೋಡಿ, ನೀವು ಸಹ ರುಚಿ ಮಾಡಿ. ಇದೇನಿದೆ ಹೇಳಲಿಕ್ಕೆ, ಲೆಮನ್ದು ಲೆಮನ್ ಅದ, ಬಟ್ ಇದರಲ್ಲಿ ಮಸಾಲ ಮಿಕ್ಸ್ ಆಗಿರುತ್ತೆ. ಬಟ್ ಇದು ಗ್ಯಾಸ್ಟಿಕ್ಗೆ ಗಾಡಿಯಲ್ಲಿ ಟೂರಿಸ್ಟ್ ಎಸ್ಪೆಷಲಿ ವಾಮಿಟಿಂಗ್ ಆಗುತ್ತೆ ಅಲ್ಲ ಕೆಲವರಿಗೆ, ಅದಕ್ಕೆ ಮತ್ತೆ ಅಜೀರ್ಣ ಆಗುತ್ತೆ. ಅದು ಎಲ್ಲದಕ್ಕೂ ತುಂಬಾ ಟೇಸ್ಟ್ ಆಗಿರುತ್ತೆ. ಇದು ತುಂಬಾ ಟೇಸ್ಟ್ ಆಗಿದೆ. ಇದು ಏನ್ರಲ್ಲಿ ಮಾಡಿರೋದು? ಇದು ಫ್ರೆಶ್ ಲೆಮನ್ ಇಂದ ನಮ್ಮ ಹತ್ರ ಬೇರೆ ಇದರಲ್ಲಿ ಕೆಮಿಕಲ್ ಇರಲ್ಲ, ಏನಿರಲ್ಲ. ಗ್ಯಾಸ್ಟ್ರಿಕ್ ತುಂಬಾ ಒಳ್ಳೇದಾಯ್ತು, ಗ್ಯಾಸ್ಟ್ರಿಕ್ಗೆ, ಡೈಜೆಷನ್ ಗೆ, ವಾಮಿಟಿಗೆ ಇದೆಲ್ಲ ಒಳ್ಳೇದಾಗಿರುತ್ತೆ. ಅದರಲ್ಲಿ ಇನ್ನೊಂದು ವೆರೈಟಿ ಬರುತ್ತೆ, ಇದು ಒಣ ಶುಂಠಿ. ಶುಂಠಿ ಅಂದ್ರೆ ನ್ಯಾಚುರಲ್, ಏನೋ ಟ್ಯಾಬ್ಲೆಟ್ ಏನು ತಗೊಳ್ಬೇಕಂತಿಲ್ಲ. ಇದು ಡ್ರೈ ಶುಂಠಿ. ಇದನ್ನು ಒಂದು ತಿಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ತಿನ್ಬೋದು. ಅದು ನಿಮಗೆ ಕಫ ನೀರು ಮಾಡುತ್ತೆ. ಅದು ನೀವು ಇದನ್ನು ಟೇಸ್ಟ್ ಮಾಡಿ, ನಿಮ್ಮ ಕಫ ಏನಾದ್ರೂ ಕಂಟ್ರೋಲ್ ಇದ್ರೆ ನ್ಯಾಚುರಲ್ ಆಗಿ ಕರಗಿಸ್ತದೆ. ಚೂರು ಕೊಡ್ತೀರಾ? ಟೇಸ್ಟ್ ಮಾಡ್ತೀನಿ, ಮಾಡಬಹುದು, ನಿಮ್ಗೆ ಗೊತ್ತಾಗುತ್ತೆ. ಅದು ಇನ್ನೊಂದು ಬೇಕಾದ್ರೆ ಏನು ಅದ್ರ ಟೇಸ್ಟ್, ಶುಂಠಿ ಇದಲ್ವಾ, ಶುಂಠಿ, ಒಣ ಶುಂಠಿ. ಅದು ಮಕ್ಕಳಿಗೆಲ್ಲ ಈ ಟ್ಯಾಬ್ಲೆಟ್ ಅದು ಇದು ಕೊಡೋದಕ್ಕಿಂತ ಇದು ನ್ಯಾಚುರಲ್ ಆಗಿ ಕೊಟ್ರೆ ಕೆಮ್ಮೆಲ್ಲ ಕಮ್ಮಿ ಮಾಡುತ್ತಾ. ಆಮೇಲೆ ಇದೆಲ್ಲ ನಮ್ಮ ಹತ್ರ ನೋಡಿ, ಎಲ್ಲ ರೀತಿಯ ಆಯುರ್ವೇದಿಕ್ ಮೆಡಿಸಿನ್ ಗಳಿವೆ. ಪ್ಯೂರ್ ನೀಲಗಿರಿ ಇದೆ, ಒಂದೊಂದೇ ತೋರಿಸ್ತೀರಾ? ತೋರಿಸಬಹುದು. ಇದು ನೋಡಿ ನೀಲಗಿರಿ, ಇದರಲ್ಲಿ 3-4 ಕ್ವಾಲಿಟಿ ಇದೆ. 40 ರೂಪಾಯಿ ಇದೆ, 60. ಕೈಯಲ್ಲಿ ಇಟ್ಕೊಳ್ಳಿ, ಎಲ್ಲ ತೋರಿಸ್ಬೇಕು ನೋಡಿ. ದೊಡ್ಡದು ಇದೆ, ಅದರಲ್ಲಿ ದೊಡ್ಡ ತೋರಿಸು, ಇದೆಲ್ಲ ಕಾಣಬಹುದು. ಇದು ಇದು 4 ಬಾಟ್ಲ್ ಅಲ್ಲಿ ಬರುತ್ತೆ. 40 ರೂಪಾಯಿ, 60 ರೂಪಾಯಿ, 100 ರೂಪಾಯಿ, 150 ರೂಪಾಯಿ. ಆಮೇಲೆ ಇದೊಂದು ಇಲ್ಲಿ ತುಂಬಾ ಫೇಮಸ್ ಏನ ಹೇಳಿದ್ರೆ, ಈ ಮಳೆಗಾಲದಲ್ಲಿ ಇರಬಹುದು ಅಥವಾ ಶೀತ ಆದಾಗ ಮೂಗು ಕಟ್ಟತ್ತೆ, ಉಸಿರಾಟಕ್ಕೆ ಕಷ್ಟ ಆಗತ್ತೆ. ಆ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡಬಹುದು. ಈಗ ಮೂಗಿಗೆ ಎಳೆದು ಬೇಕಾದ್ರೆ ಟ್ರೈ ಮಾಡಿ ನೋಡಿ. 1 ಸೆಕೆಂಡ್ ಲೈಟ್ ಆಗಿ ಇಳಿರಿ, ಜೋರ್ ಇಳಿದ್ರೆ ತಲೆಗೆ ಹೋದಾಗೆ ಆಗತ್ತೆ. ಬಟ್ ಅದು ಆಯುರ್ವೇದಿಕ್ ಹೇಳಿರಿ, 1 ಸೆಕೆಂಡ್ ಅಲ್ಲಿ ಮೂಗು ಕಟ್ಟಿದ್ದು ರಿಲೀಫ್ ಕೊಡುವಂತದ್ದು. ಇದು ಒಂದೇ 1 ಸೆಕೆಂಡ್ ಅಲ್ಲಿ ರಿಲೀಫ್ ಕೊಡುತ್ತೆ. ಏನಾಗಲ್ಲ, ಅದು ಆಯುರ್ವೇದಿಕ ಇರೋ ಕಾರಣ ಅದು ಏನು ಎಫೆಕ್ಟ್ ಏನಾಗಲ್ಲ. ಆಮೇಲೆ ನಿಮಗೆ ಚೈತನ್ಯ ಆಯಿಲ್ ಅಂತ ಒಂದು ವಿಶೇಷವಾಗಿ ನಮ್ದು ಚೈತನ್ಯ ಆಯಿಲ್ ಇದು ಪೇನ್ ಎಸ್ಪೆಷಲಿ ಸೈನಸ್ ಆಗತ್ತೆ, ಎಲ್ಲ ನೋವುಗಳಿಗೆ, ಗಂಟು ನೋವು, ಭುಜ ನೋವು, ಎಲ್ಲ ನೋವುಗಳಿಗೆ ಆಗುವಂತ ಚೈತನ್ಯ ಅಂತೇಳಿ. ಬಟ್ ಇದರದ್ದು ಏನ್ ಹೇಳಿದ್ರೆ, ನಮಗೆ ವಾಟ್ಸಪ್ ಅಲ್ಲಿ ತೋರಿಸಿ ಇದನ್ನು ಕಸ್ಟಮರ್ ಎಲ್ಲ ಇಲ್ಲಿಂದ ಕೊಂಡೋಗುವಂತ ಐಟಮ್ ಇದು. ಆಮೇಲೆ ಇದೊಂದು ತುಳಸಿ ಡ್ರಾಪ್ಸ್ ಅಂತೇಳಿ ನೀವು ಕೇಳಿರ್ಬೋದು, ತುಳಸಿ ಡ್ರಾಪ್ಸ್. ಇದು ಕಿಡ್ನಿ ಸ್ಟೋನ್ ಡೆಲೀಟ್ ಮಾಡುತ್ತೆ, ಆಸಿಡಿಟಿಗೆ, ಅಲ್ಸರಿಗೆ, ಹೊಟ್ಟೆ ನೋವಿಗೆ, ಮತ್ತೆ ಹಲ್ಲು ನೋವು ಇದ್ರೆ, ಟೀ ತೆಕ್ಕಿದ್ರೆ, ಕಾಟನ್ ತೆಗೆದ್ರೆ ನೋವು ಇದೆ, ಅಲ್ಲಿ ಜಸ್ಟ್ ಮುಟ್ಟಿಸಿ ಇಟ್ಟುಕೊಳ್ಳುವಂತದ್ದು. ಇದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ, ತುಳಸಿ ಡ್ರಾಪ್ಸ್ ಅಂತೇಳಿ. ತುಳಸಿ ಡ್ರಾಪ್ಸ್. ಮತ್ತೆ ನೋಡಿ, ಇದು ದಂತ ಮಂಜನ ಅಂತೇಳಿ, ಇದು ಇದಕ್ಕೆ ಈ ಪಾನ್ ಪರಾಗ ತಿಂತಾರೆ, ಅದು ಇದೆಲ್ಲ ತಿಂತಾರಲ್ಲ, ಅದ್ರ ಕಲೆ ತಪ್ಪಾಗಿರುತ್ತಲ್ಲ, ಹಲ್ಲು ಶುದ್ಧ ಮಾಡುತ್ತೆ, ಅದಕ್ಕೆಲ್ಲ ಇದು ತಿಕ್ಕಿ ವೈಟ್ ಮಾಡುತ್ತೆ ಇದು ಹಲ್ಲು ತಿಕ್ಕುವಂತದ್ದು. ಆಮೇಲೆ ನಮ್ಮ ಹತ್ರ ಲವಂಗ ಆಯಿಲ್ ಅಂತ ಇದೆ ಹಲ್ಲು ನೋವಿಗೆ. ಮಾಮೂಲಿಯಾಗಿ ಲವಂಗವನ್ನು ತಿಂತಾರೆ ಹಲ್ಲು ನೋವು ಇದ್ದಲ್ಲಿ ಅಲ್ವಾ, ಅದಕ್ಕೆ ಈ ಲವಂಗ ಆಯಿಲ್ ಅನ್ನು ಮುಟ್ಟಿಸುವಂತದ್ದು. ಇದು ನೋಡಿ, ಬಾಟ್ಲ್ ಇದೆ, ಅದೇ ಹಲ್ಲು ನೋವು ಬರುತ್ತಲ್ಲ, ಹುಳುಕಲ್ಲಾಗಿ ಹಲ್ಲು ನೋವು ಬರುತ್ತಲ್ಲ, ಅದಕ್ಕೋಸ್ಕರ ಇದು ಇದೆ. ಏನದು, ಹತ್ತಿನಲ್ಲಿ ಹಚ್ಕೋಬೇಕಾ? ಹತ್ತಿಂದ ಏನು ಲವಂಗ ಅದ್ರೆ ನಾವು ಹಾಗೆ ಇಟ್ಕೊಳ್ತೇವಲ್ಲ ಹಲ್ಲು, ಇದು ತೂತು ಎಲ್ಲಿ ಪೇನ್ ಆಗಿರುತ್ತೋ ಅಲ್ಲಿ ಒಂದು ಡ್ರಾಪ್ ಹತ್ತಿನಲ್ಲಿ ಹಚ್ಚಬೇಕು, ಹಚ್ಚಿಕೊಳ್ಬೇಕು. ಆಮೇಲೆ ನಮ್ಮ ಹತ್ರ ನೋಡಿ, ಇದು ತುಂಬಾ ಫೇಮಸ್ ಅಲ್ಲದೆ ಮಹಿಳೆಯರಿಗೆ ಅಥವಾ ಯಾರಿಗೆ ಯೂಸ್ ಮಾಡ್ಬೋದು, ಕೂದಲು ಬೆಳಿಲಿಕ್ಕೆ ಮತ್ತೆ ಕಪ್ಪಾಗ್ಲಿಕ್ಕೆ. ಇದು ಏನು ಸವಾಲ ತೈಲಮ್ಮ ಅಂತೇಳಿ, ಇದು ಒಳ್ಳೆ ಫೇಮಸ್ ಇದೆ ನಮ್ಮ ಹತ್ರ. ಆಮೇಲೆ ಇನ್ನಿದೆ ನೀಮ್ ಆಯಿಲ್ ಇದೆ, ಇದು ನೀಮ್ ಆಯಿಲ್ ಬೇವಿನ ಎಣ್ಣೆ ಹೌದು. ಆಮೇಲೆ ಹರಳೆಣ್ಣೆ ಬರುತ್ತೆ, ಕ್ಯಾಸ್ಟ್ರೋಲ್ ಆಯಿಲ್. ಇದು ನೋಡಿ, ಕ್ಯಾಸ್ಟ್ರೋಲ್ ಮಕ್ಕಳಿಗೆಲ್ಲ ಮೊದಲೆಲ್ಲ ಹೊಟ್ಟೆ ನೋವಿಗೆ ಕ್ಲೀನ್ ಆಗೋದಕ್ಕೆ ಎಲ್ಲದಕ್ಕೂ ಕೊಡ್ತಾರಲ್ವ, ಇದು ಬರುತ್ತೆ. ಆಮೇಲೆ ಆ ಪ್ಯೂರ್ ಶೇಂಗಾ ಎಣ್ಣೆ,
ನೆಲಗಡಲೆ ಎಣ್ಣೆ ಅಂತೇಳಿ ನೆಲಗಡಲೆ ಎಣ್ಣೆ ನೆಲಗಡಲೆ ಪ್ಯೂರ್ ಇದೆ. ಆಮೇಲೆ ನಮ್ಮ ಹತ್ರ ಅದರದೇ ಸಾಸಿವೆ ಎಣ್ಣೆ ಅದು ಬರುತ್ತೆ ಬೇರೆ ಪ್ಯೂರ್ ಅಲ್ಲಿ. ಇದು ನೋಡಿ ಸಾಸಿವೆ ಎಣ್ಣೆ. ಆಮೇಲೆ ಇನ್ನೊಂದು ಫ್ಯೂರ್ ಬರುತ್ತೆ ನಿಮಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇದು ನಿಮಗೆ ಎಳ್ಳೆಣ್ಣೆ ಇರುವಂತದ್ದು ಅಂಗಡಿಲಿ ಡುಪ್ಲಿಕೇಟ್ ಸಿಗುತ್ತೆ. ಅಡಿಯಲ್ಲಿ ಜಿಡ್ಡು ತರ ಒಂದಿಷ್ಟು ದಪ್ಪ ಕೂರುತ್ತೆ. ಇದು ಪ್ಯೂರ್ ಒರಿಜಿನಲ್ ಎಳ್ಳೆಣ್ಣೆ. ಆಮೇಲೆ ಇದು ಆಮ್ಲ ನಮ್ಗೆ ನೆಲ್ಲಿಕಾಯಿ ಎಣ್ಣೆ ಏರ್ಫಾಲ್ ಈ ಕಣ್ಣಲ್ಲಿ ಇದು ಪಿತ್ತ ಆಗತ್ತಲ್ಲ ಪಿತ್ತ ಕಣ್ಣಲ್ಲಿ ಇದು ಬರುತ್ತೆ ನೀರು ಬರುತ್ತೆ ಅದಕ್ಕೆಲ್ಲ ಹಚ್ಚಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಇದೆಲ್ಲ. ಆಮೇಲೆ ಗ್ಯಾಸ್ಟಿಕ್ ಬರುತ್ತೆ. ಇದು ಹೋಮೋ ಸೀಡ್ಸ್ ಅಂತೇಳಿ ಹೋಮೋ ಕಾಳದ್ದು ವಾಟರ್. ಇದನ್ನು ಹೋಮ್ ವಾಟರ್ ಮಕ್ಕಳಿಗೆಲ್ಲ ಕೊಡ್ತಾರಲ್ಲ ಹೊಟ್ಟೆ ಉಬ್ಬರ ಬಂದಾಗ ದೊಡ್ಡವರಿಗೂ ಕೊಡುವ ಗ್ಯಾಸ್ಟಿಕ್. ಮಾಮೂಲಿಯಾಗಿ ನಾವು ಏನು ಜೀರಿಗೆ ಅಥವಾ ಏನಾದ್ರೂ ತಿಂತೇವಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ಇದು ವಾಟರ್ ಮತ್ತೆ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರೊಳಗಡೆ ಮಿಕ್ಸ್ ಮಾಡಿ ಒಂದು ಸ್ಪೂನ್ ನೀರು ಒಂದು ಸ್ಪೂನ್ ಈ ವಾಟರ್ ಒಂದು ಮಾಮೂಲಿ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿ ಟಿಫಿನ್ ಗೆ ಮೊದಲು ರಾತ್ರಿ ಊಟಕ್ಕೆ ಒಂದು ದಿವಸಕ್ಕೆ ಎರಡ್ ಸಲ ತಗೊಂಡ್ರೆ ಒಂದು ಒಳ್ಳೆ ಎಫೆಕ್ಟ್ ತಗೊಂಡ ಇದು ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತೆ. ಆಮೇಲೆ ಇದೆಲ್ಲ ಮಸಾಜ್ ಮಾಡುವಂತ ನೋವಿನ ಎಣ್ಣೆಗಳು ಮಸಾಜ್ ಮಾಡಿ ಪ್ರಯೋಗ ಆದ್ರೆ ಪ್ರಯೋಗ ಅಂತೇಳಿ ಇದೆಲ್ಲ ನ್ಯಾಚುರಲ್ ಅಲ್ವಾ ಇಲ್ಲಿ ಗಿಡಮೂಲಿಕೆಗಳಿಂದ ಇದು ಮಾಡಿರೋದ. ಮತ್ತೆ ಇದು ಪ್ರಾಯದವರಿಗೆ ಎಸ್ಪೆಷಲಿ ಇದು ಸಿಗಂಧೂರ್ ಅಂತ ಹೇಳಿ ಹೆಸರು ಪ್ರಾಯದವರಿಗೆ ಈ ಮಂಡಿ ನೋವು ಸಂದು ಆತ ಗಂಟು ನೋವು ಬರುತ್ತಲ್ಲ ಎಲ್ಲ ನೋವುಗಳಿಗೆ ಇದು ರಾಮಬಾಣ. ಇದನ್ನು ಹಚ್ಚಿ ಒಂದು ಎರಡು ತಾಸು ಬಿಟ್ಟು ಸ್ವಲ್ಪ ಬಿಸಿನೀರು ಇದ್ರೆ 100% ರಿಲೀಫ್ ಕೊಡುತ್ತೆ. ಇದು ಟೂರಿಸ್ಟ್ ಅಲ್ಲದೆ ನಮ್ದು ಲೋಕಲ್ ಜನರು ಇದನ್ನು ತುಂಬಾ ಯೂಸ್ ಮಾಡ್ತಾ ಇದಾರೆ ಇಲ್ಲಿಗ. ಆಮೇಲೆ ನಮ್ಮ ಹತ್ರ ಇನ್ನೇನಿದೆ ಅರಿಶಿಣದ ಕೊಂಬು ಎಲ್ಲ ಸೂಪುಗಳಿವೆ. ಬಟ್ ಅದರಲ್ಲಿ ವಿಶೇಷವಾಗಿ ಇದು ನ್ಯಾಚುರಲ್ ಅರಿಶಿಣ ಇದೆಲ್ಲ ಅರಿಶಿಣ ಸೋಪ್ ಇದು ಅರಿಶಿಣ ಸೋಪ್ ಇದು. ಅದು ಈಗ ಫೇಸ್ ಹಾಕೊಂಡ್ರೆ ಎಲ್ಲೋ ಎಲ್ಲೋ ನಿಲ್ಲತ್ತಾ ಇಲ್ಲಲ್ಲ ಬಟ್ ಇದು ನ್ಯಾಚುರಲ್ ಕ್ಲೀನ್ ಆಗಿರುತ್ತೆ. ಇದು ಚರ್ಮ ಕಾಂತಿಗೆಲ್ಲ ಒಳ್ಳೇದಾಗತ್ತೆ. ಇದು ಕಷಾಯ ಸೋಪ್ ಅಂತೇಳಿ ಡ್ಯಾಂಡ್ರಫ್ ಗೆ ಹೀನು ಹುಟ್ಟಿಗೆ ಮತ್ತೆ ಈಗ ಬೇಸಿಗೆಗಾಲದಲ್ಲಿ ಚರ್ಮ ರೋಗ ತುರಿಕೆ ಸ್ಟಾರ್ಟ್ ಆಗ್ತಲ್ಲ ಅದಕ್ಕೆಲ್ಲ ಹಚ್ಚಿದ್ರೆ ಒಳ್ಳೆ ಉಪಯೋಗ ಇದೆ. ಆಮೇಲೆ ಇದೊಂದು ಬೇರಿನ ಎಣ್ಣೆ ಇದು ಎಲ್ಲಾ ಕಡೆ ಫೇಮಸ್ ಟೂರಿಸ್ಟ್ ಅವ್ರು ಎಲ್ಲಾ ಕಡೆ ನೋಡ್ತಾರೆ ನೋಡಿ. ಇದರಲ್ಲಿ ಒಂದು 10 variety ಲವಂಚ ಬೇರಿಂದ ಹಿಡಿದು ಎಲ್ಲೊಂದು 10 variety ಮೆಡಿಸಿನ್ ಆಯುರ್ವೇದಿಕ್ ಇದೆ. ಇದಕ್ಕೆ ಕೊಬ್ಬರಿನ ಹಚ್ಚಿಬಿಟ್ಟು ಒಂದು ವಾರ ಬಿಟ್ಟಾಗ ನಿಮ್ಮ ವೈಟ್ ಆಗಿರುವಂತ ಕೊಬ್ಬರಿ ಎಣ್ಣೆ ಕೆಂಪಾಗತ್ತೆ. ಆಮೇಲೆ ಡೈಲಿ ಬೇಕಾದ್ರೆ ಬೇಕಾದಾಗ ಯೂಸ್ ಮಾಡ್ಕೊಳ್ಬಹುದು. ಬಟ್ ಒಂದು ಬಾಟ್ಲ್ ಕಂಪ್ಲೀಟ್ ಖಾಲಿ ಆದಾಗ ಒಂದ್ 2 ತಿಂಗಳಲ್ಲಿ ಖಾಲಿ ಆದ ಇನ್ನೊಂದ್ಸಲ ರೀಫಿಲ್ ಮಾಡಬಹುದು. ಕೊಬ್ಬರಿ ಎಣ್ಣೆ ಮತ್ತೆ ರೀಫಿಲ್ ಮಾಡಿ 2 ಸಲಕ್ಕೆ ಯೂಸ್ ಆಗ್ತದೆ ಮತ್ತೆ ಅದರಲ್ಲಿ ಪವರ್ ಇರಲ್ಲ ಅದಷ್ಟಾಗಿರುತ್ತೆ. ಆಮೇಲೆ ನಮ್ಮ ಹತ್ರ ನೋಡಿ ಎಲ್ಲ ಹಪ್ಪಳ ಇದೆ. ಇದು ಮಜ್ಜಿಗೆ ಮೆಣಸು ಅಂತ ಹೇಳ್ತಾರೆ ನೋಡಿ ಮಜ್ಜಿಗೆ ಮೆಣಸು ಅಂತೇಳಿ. ಮತ್ತೆ ಹಪ್ಪಳ ಸಂಡಿಗೆ ಎಲ್ಲ ಬರುತ್ತೆ. ಆಮೇಲೆ ನಮ್ಮಲ್ಲಿ ನೋಡಿ ಉಪ್ಪಿನಕಾಯಿ ಎಲ್ಲ ರೀತಿಯ ಉಪ್ಪಿನಕಾಯಿಗಳಿವೆ. ಮಿಡಿ ಅಪ್ಪೆ ಮಿಡಿ ಎಲ್ಲ ರೀತಿಯ ಇದೇನಿದು ಇದು ಆಯುರ್ವೇದಿಕ್ ಮೆಡಿಸಿನ್ ಅಂತ ಇದೆಯಲ್ಲ ಇಲ್ಲಿ ಯಾವುದು ಇದು ಇದು ಗುಲ್ಕಾನ್ ಪತಂಜಲಿ ಅವ್ರದ್ದು ಗುಲ್ಕಾನ್. ಅದರಲ್ಲಿ ಇನ್ನೊಂದು ಗುಲ್ಕಾನ್ ಬರುತ್ತೆ ಡ್ರೈ ಫ್ರೂಟ್ಸ್ ಹಣಿದ್ ಇದೆ ಬಟ್ ಹಣಿದ್ ಈಗ ಮುಗ್ದಿದೆ ಹಣಿದಿಲ್ವಾ ಇವಾಗ. ಆಮೇಲೆ ಈ ಸೈಡ್ ಬಂದ್ರೆ ಜೋನಿ ಬೆಲ್ಲ ಈ ಹಳ್ಳಿ ಮನೆ ಪಿಕಲ್ ಇದೆಯಲ್ಲ ಅದೇನ್ರದ್ದು ರೆಗ್ಯುಲರ್ ಮ್ಯಾಂಗೋ ಅದರಲ್ಲಿ ದೊಡ್ಡ ಮ್ಯಾಂಗೋ ಅದು ಕಟ್ ಮ್ಯಾಂಗೋ ಅಂತ ಹೇಳ್ತೇವೆ. ಸಣ್ಣ ಮಿಡಿ ಬರುತ್ತೆ ನೋಡಿ ಇದಕ್ಕೆ ಅಪ್ಪೆ ಮಿಡಿ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡದು ಬರುತ್ತೆ ಇದು ಮಿಡಿ ಅಂತ ಬರುತ್ತೆ ಅಪ್ಪೆ ಮಿಡಿ ಮಿಡಿ. ಇನ್ನು ದೊಡ್ಡ ಮ್ಯಾಂಗೋದು ಕಟ್ ಪೀಸ್ ಮ್ಯಾಂಗೋ ಇದು ದೊಡ್ಡ ಮ್ಯಾಂಗೋದು ಕಟ್ ಪೀಸ್ ನೋಡಿ ಇದು ಕಟ್ ಪೀಸ್. ಆಮೇಲೆ ಇದರಲ್ಲಿ ನೋಡಿ ನಿಮಗೆ ಎಲ್ಲಾ ರೀತಿಯ ಪೌಡರ್ ಗಳಲ್ಲಿ ಅಲ್ಲೇನು ಬೋರ್ಡ್ ಇದೆ ಹೊರಗೆ ನೋಡಿ ನಮ್ದು ಇದ್ರದ್ದು ಎಲ್ಲ ಶಿಕಾಕಾಯಿ ಇದೆ ಅಶ್ವಗಂಧ ಇದೆ ಜ್ಯೇಷ್ಠ ಮಧು ಇದೆ ಮುಲ್ತಾನ್ ಮಿಟ್ ಇದೆ ನೆಲ ನೆಲ್ಲಿ ಇದೆ. ಅದೆಲ್ಲ ಏನಕ್ಕೆ ಉಪಯೋಗ ಮಾಡೋದು ಒಂದೊಂದು ಐಟಮ್ ಒಂದೊಂದಕ್ಕೆ ಉಪಯೋಗ. ಈಗ ಇದು ಇದೆ ಯಾವುದು ಅಶ್ವಗಂಧ ದಶಮಣಿ ಹೇಳುವಂತದ್ದು ನಮಗೆ ಯೂರಿನ್ ಇನ್ಸ್ಪೆಕ್ಷನ್ ಗೆ ಯೂರಿನ್ ಇನ್ಸ್ಪೆಕ್ಷನ್ ಒಂದ್ ಲೀಟರ್ ಇದಕ್ಕೆ ಒಂದು ಸ್ಪೂನ್ ಹಾಕಿ ಅದು ಕಷಾಯ ಕುಡಿತಾ ಇರ್ಬೇಕು ಒಳ್ಳೇದಾಗ್ತದೆ. ಇದು ಜಾಮೂನ್ ಸೀಡ್ಸ್ ಅಂತ ಹೇಳ್ತೇವಲ್ಲ ಇದು ಶುಗರ್ ನವರಿಗೆ ಮಾಮೂಲಿಯಾಗಿ ಬೀಜ ತಿಂತಾರೆ ಇದ್ರದ್ದು ಜಾಮೂನದ್ದು ಇದು ಅದರದೇ ಹುಡಿ ನೇರಳೆ ಬೀಜದ ಪುಡಿನ ಅದು ಅದು ಶುಗರಿಗೆ ಒಳ್ಳೇದಾಗತ್ತೆ. ಅದೇನು ನೀರಿಗೆ ಒಂದ್ ಸ್ಪೂನ್ ಹಾಕೊಂಡು ಕುಡಿಬೇಕಾ ಡೈಲಿ 2 ಸಲ ಕುಡಿಬೇಕು ಆಗ ಕಡಿಮೆ ಆಗತ್ತೆ. ಇದು ನೋಡಿ ಬ್ರಾಹ್ಮಿ ಪೌಡರ್ ಅಂತ ಹೇಳಿ ಬ್ರಾಹ್ಮಿ ಪೌಡರ್ ಮಕ್ಕಳನ್ನ ಮೆಮೊರಿ ಶಕ್ತಿಗೆಲ್ಲ ಇದು ಉಪಯೋಗ ಆಗತ್ತೆ. ಇದು ಹೆಬಿಸ್ಕಸ್ ಅಂತ ಹೇಳಿ ನಿಮಗೆ
ದಾಸವಾಳದ್ದು ದಾಸವಾಳದ್ದು ಜಿಡ್ಡು ಹೇನು ಹುಟ್ಟಿಗೆ ಇದು ಒಳ್ಳೇದಾಗತ್ತೆ. ಬರೇ ಜಿಡ್ಡಿಗೆ ಅಂತೇಳಿ ನೋಡಿ, ಇದು ಶೀಕಾಕಾಯಿ ಬರುತ್ತೆ ನೋಡಿ, ಇದು ಪ್ಯೂರ್ ಅದು, ಇದು ಎಲ್ಲ ಪ್ಯೂರ್ ಬರುತ್ತೆ. ಆಮೇಲೆ ಇನ್ನು ಇದು ಶಿಯಾ ಸೀಡ್ಸ್ ನೋಡಿ, ಈಗ ಸೆಕೆಗಾಲದಲ್ಲಿ ತುಂಬಾ ಹೀಟ್ ಆಗತ್ತಲ್ಲ, ಇದು ಶಿಯಾ ಸೀಡ್ಸ್. ಇದನ್ನು ಇದನ್ನು ಕುಡಿದಾಗ ಒಳ್ಳೆ ತಂಪು ಕೊಡುತ್ತೆ. ನೀರಲ್ಲಿ ಹಾಕ್ಬೇಕು ಅಥವಾ ನೀರಲ್ಲಿ ಡೈರೆಕ್ಟ್ ಹಾಕಿ ಕಡ್ದು ಜ್ಯೂಸ್ ತರನು ಕುಡಿಬಹುದು, ಹಾಗೆ ಕುಡಿಬಹುದು. ಹಲವು ವೆರೈಟಿ, ಒಂದು 15 ವೆರೈಟಿ ಬೇರೆ ಬೇರೆ ಪೌಡರ್ಗಳು ಇವೆ ಅಲ್ಲಿ. ನಿಮ್ಮ ಅಂಗಡಿಲಿರೋ ಎಲ್ಲಾ ವೆರೈಟಿ ಆಫ್ ಎಲ್ಲಾ ವೆರೈಟಿ ಐಟಮ್ಗಳನ್ನ ಎಷ್ಟು ಸಹನೆಯಿಂದ ಎಕ್ಸ್ಪ್ಲೈನ್ ಮಾಡಿದ್ರಿ, ನನಗೆ ತುಂಬ ಖುಷಿ ಆಯಿತು. ನಾನು ತುಂಬ ಖುಷಿಯಿಂದ ಇವೆಲ್ಲ ನಾನು ತೊಗೊಂಡೋಗ್ತಾ ಇದ್ದೀನಿ. ತೊಗೊಂಡೋಗಿ ನಾನು ನಿಮಗೆ ಅದ್ರ ಉಪಯೋಗ ಮಾಡಿಬಿಟ್ಟು ನಾನು ನಿಮ್ಗೆ ಅದ್ರ ಬಗ್ಗೆ ಯಾವ ಥರ ನನಗೆ ಹೆಲ್ಪ್ ಆಯಿತು, ಅದರಿಂದ ನನಗೆ ಹೇಗೆ ಖುಷಿ ಕೊಡ್ತು ಆ ವಸ್ತುಗಳೆಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಫೋನ್ ನಂಬರ್ ಹೌದು ಹೌದು. ಇಲ್ಲ, ನಿಮ್ಗೆ ತುಂಬಾ ಸಹನೆ ಇದೆ. ಪ್ರತಿಯೊಂದು ವಸ್ತುಗಳನ್ನು ಅಷ್ಟೊಂದು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.